ಹೆಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ದ ಚಿಲ್ಡ್ರನ್ ಪ್ಲೇಜಿಂಗ್ ಆಫ್ ಲೇಬರ್ ಆ್ಯಕ್ಟ್ 1933 ನೋಡಿದ್ವಿ. ಸೊ ನಾನು ನೆಕ್ಸ್ಟ್ ಹೇಳಿದ್ದೆ ನಿಮಗೆ, ಈಗ ನೆಕ್ಸ್ಟ್ ಬಂದಿರೋಂಥ ಆ್ಯಕ್ಟ್ ಇದೆಯಲ್ಲ, ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಬಗ್ಗೆ. ಸೊ ಅದು ದ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಕ್ಟ್ 1986, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಂದಿದ್ದೆ. ಇದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲದೆ ಇದ್ದರೂ ಕೂಡ ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂಥದ್ದು ಈ ಆ್ಯಕ್ಟ್. ಹಾಗಾಗಿ ಈ ಆ್ಯಕ್ಟ್ ಬಗ್ಗೆ ನೀವು ತಿಳ್ಕೊಂಡಿರಲೇಬೇಕಾಗಿತ್ತು, ಆ್ಯಸ್ ಎ ಸೋಷಲ್ ವರ್ಕರ್ಸ್ ಆಗಿ ನಿಮ್ಮ ಕರ್ತವ್ಯ. ಈ ಆ್ಯಕ್ಟು 23 ಡಿಸೆಂಬರ್ 1986 ಜಾರಿಗೆ ಬಂದಿದೆ. ಇಡೀ ಭಾರತಕ್ಕೆ ಅನ್ವಯ ಆಗುತ್ತೆ ಈ ಆ್ಯಕ್ಟು. ಇದ್ರ ಪ್ರಕಾರ ಮಕ್ಕಳು ಅಂತಂದರೆ 14 ವರ್ಷ ಒಳಪಟ್ಟವರು ಅಂಥೇಳಿ ಡಿಫೈನ್ ಮಾಡಿದ್ದಾರೆ. ಹಾಗೆ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಲ್ವಾ, ಮಕ್ಕಳು ಕಾರ್ಮಿಕರಾಗಿ ಕೆಲಸ ಮಾಡೋದನ್ನ ತಡೆಗಟ್ಟಬೇಕು ಅಂಥೇಳಿ ಬಂದಿರೋವಂಥ ಆ್ಯಕ್ಟ್ ಇದು. ಹಾಗಾದರೆ ಯಾಕೆ, ಯಾವ ಥರ ಕೆಲಸಗಳನ್ನ ಮಕ್ಕಳು ಮಾಡಬಾರ್ದು, ಯಾವುದೇ ರೀತಿ ಅಪಾಯಕಾರಿ ಕೆಲಸಗಳನ್ನ ಮಕ್ಕಳು ಮಾಡಬಾರ್ದು, ಮತ್ತು ಮಕ್ಕಳಿಗೆ ಅಷ್ಟು ಅವಶ್ಯಕತೆ ಇದ್ದು ಹಣದ ಅಗತ್ಯತೆ ಇದ್ದು ಕೆಲಸಕ್ಕೆ ಹೋಗ್ತಾರೆ ಮಕ್ಕಳು ಅಂತಂದರೆ ಓದಿಸ್ಬೇಕು ಮಕ್ಕಳನ್ನ. ಉಚಿತ ಶಿಕ್ಷಣ ಇದೆ, ಅದು ಹಾಗೆ ಓದಿಸ್ಬೇಕು. ಓದಿಸ್ದ ಜೊತೆ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಅಥವಾ ರಜಾ ದಿನಗಳಲ್ಲಿ ಮಕ್ಕಳು ಕೆಲಸ ಮಾಡೋದಾದರೆ ಮಾಡಬಹುದು ಅಂಥೇಳಿ ಈ ಆ್ಯಕ್ಟ್ನಲ್ಲಿ ಮುಖ್ಯವಾಗಿ, ಈ ಕಾಯ್ದೆನಲ್ಲಿ ಮುಖ್ಯವಾಗಿ ಹೇಳ್ತಾರೆ. ಹಾಗಂಥೇಳಿ ಮಕ್ಕಳನ್ನ ದುಡಿಸ್ಕೋಬೋದು ಅಂಥೇಳಿ ರಜಾ ದಿನಗಳಲ್ಲಿ ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿಸ್ಕೊಳ್ಳೋ ಹಾಗಿಲ್ಲ. ಮಕ್ಕಳು 3 ಗಂಟೆ ಕೆಲಸ ಮಾಡಿದರೆ ಮಧ್ಯದಲ್ಲಿ 1 ಗಂಟೆ ಅವರಿಗೆ ವಿಶ್ರಾಂತಿ ಅವಧಿ ಅಂಥೇಳಿ ಇರುತ್ತೆ, ರೆಸ್ಟ್ ಪೀರಿಯಡ್ ಕೊಡಬೇಕು ಅವ್ರಿಗೆ. ಸೊ ಅದು ಬಿಟ್ಟು ಮತ್ತೆ 3 ಗಂಟೆ ಒಟ್ಟು ಮಕ್ಕಳನ್ನ ಒಂದು ದಿನದಲ್ಲಿ 7 ಗಂಟೆ ಮಾತ್ರ ದುಡಿಸ್ಕೊಳ್ಬಹುದು. ಅದರಲ್ಲೂ ಹೇಗೆ, 3 ಗಂಟೆ ದೇ ಹ್ಯಾವ್ ಟು ವರ್ಕ್ ಆ್ಯಂಡ್ 1 ಅವರ್ ದೇ ಹ್ಯಾವ್ ಟು ಟೇಕ್ ರೆಸ್ಟ್ ಆ್ಯಂಡ್ ನೆಕ್ಸ್ಟ್ 3 ಅವರ್ಸ್ ದೆ ಕ್ಯಾನ್ ವರ್ಕ್. ಗೊತ್ತಾಯ್ತಾ? ಸೊ ಈ ಥರ ಒಟ್ಟು 7 ಅವರ್ಸ್ ಮಾತ್ರ ಅವರು ವರ್ಕ್ ಮಾಡಲಿಕ್ಕೆ ಸಾಧ್ಯತೆ ಇರೋದು. ಮತ್ತು ರಾತ್ರಿ 7 ಗಂಟೆಯಿಂದ, ಸಂಜೆ 7 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೆ ಯಾವುದೇ ರೀತಿಯಲ್ಲಿ ಮಕ್ಕಳನ್ನ ದುಡಿಸ್ಕೊಳ್ಳೋ ಹಾಗಿಲ್ಲ. ಅದ್ರ ಜೊತೆಗೆ ಇನ್ನೂ ಈ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಓವರ್ ಟೈಮ್ ವರ್ಕ್ ಅಂಥೇಳಿ ಮಾಡೋ ಹಾಗಿಲ್ಲ. ಈಗ ಮಕ್ಕಳಿಗೂ ದಿನಕ್ಕೆ 7 ಗಂಟೆ ದುಡಿಬೇಕು ಅಂದರೆ 7 ಗಂಟೆ ಮಾತ್ರ ದುಡಿಬೇಕು, ಅದು ರಜಾ ದಿನಗಳಲ್ಲಿ. ಅದು ಬಿಟ್ಟು ಬೇರೆ ಏನು ದುಡಿಸ್ಕೊಳ್ಳೋ ಹಾಗೆ, ಓವರ್ ಟೈಮ್ ಅಂಥೇಳಿ ಎಕ್ಸ್ಟ್ರಾ ಅಮೌಂಟ್ನ ಕೊಟ್ಟು ದುಡಿಸ್ಕೊಳ್ಳೋ ಹಾಗಿಲ್ಲ. ಅದು ಅಲ್ಲದೆ ಒಂದೇ ಸಮಯದಲ್ಲಿ 2 ಕಡೆಗಳಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ತಪ್ಪು. ಅಂದರೆ ಈಗ ಒಂದು ಮಗು ಒಂದು ಅಂಗಡಿಗೆ ಹೋಗುತ್ತೆ, ಸಂಜೆವರೆಗೆ ಒಂದು ಅಂಗಡೀಲಿ ಕೆಲಸ ಮಾಡುತ್ತೆ, ಸಂಜೆ ಆಗ್ತಿದ್ದಂಗೆ ಇನ್ನೊಂದು ಕಡೆ ಹೋಟ್ಲಿಗೋ ಅಥವಾ ಇನ್ನೊಂದು ಯಾವುದೋ ಅಂಗಡಿಗೋ ಬೇರೆ ಎಲ್ಲೋ ಒಂದು ಕಡೆ ವರ್ಕ್ ಮಾಡುವಂಥದ್ದು ತಪ್ಪು. ಒಂದೇ ಕಡೆ ಅದು ಕೆಲಸ ಮಾಡಬೇಕು ಮಗು ಅಂಥೇಳಿ ಹೇಳ್ತಾರೆ. ಅದು ಮತ್ತು ಅದ್ರ ಜೊತೆಗೆ ವೀಕ್ಲಿ 1 ಹಾಲಿಡೇ ಈಸ್ ಕಂಪಲ್ಸರಿ, ವಾರದಲ್ಲಿ 1 ದಿನ ರಜಾ ಕೊಡಬೇಕು ಮಗುಗೆ. ಇದಿಷ್ಟು ಮುಖ್ಯವಾಗಿ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಕ್ಟಲ್ಲಿ ನಾವು ತಿಳ್ಕೊಂಡಿರಬೇಕಾಗಿರುವಂಥ ಕೆಲವೊಂದು ಅಂಶಗಳು. ಅಕಸ್ಮಾತ್ ಈ ಏನು ಅಂಶಗಳಿಗೆ ತಪ್ಪಿದಲ್ಲಿ ಯಾವ ರೀತಿ ಪನಿಷ್ಮೆಂಟ್, ಶಿಕ್ಷೆ ಹೇಗೆ ಸಿಗುತ್ತೆ ಅಂತಂದರೆ, ಯಾವ ವ್ಯಕ್ತಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರಲ್ವ, ನೇಮಿಸ್ಕೊಂಡಿರ್ತಾರಲ್ವ, ಅವರಿಗೆ ಜೈಲು ಶಿಕ್ಷೆ 1 ರಿಂದ 3 ವರ್ಷದವರೆಗೂ ಕೂಡ, 3 ತಿಂಗಳು ಕನಿಷ್ಠ, ಗರಿಷ್ಠ 1 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಆಗೋ ಸಾಧ್ಯತೆಗಳಿರುತ್ತೆ. ಹಾಗೆ ಕನಿಷ್ಠ 10,000 ರಿಂದ 20,000 ದಂಡ ಕಟ್ಟುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದಿಷ್ಟು ಮುಖ್ಯವಾಗಿ ನಿಮಗೆ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಕ್ಟ್ ಬಗ್ಗೆ ಆಯಿತು. ನೆಕ್ಸ್ಟು ನಿಮ್ಮ ಸಿಲೆಬಸ್ನಲ್ಲಿ ಇರೋವಂಥದ್ದು ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬಾಲಿಷನ್ ಆ್ಯಕ್ಟ್ 1976. ಬಾಂಡೆಡ್ ಲೇಬರ್ ಸಿಸ್ಟಮ್ ಅಂದರೆ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ತಿಳಿದಿರುತ್ತೆ. ಕನ್ನಡದಲ್ಲಿ ನಾವು ನೋಡೋದಾದರೆ ಬಂಧಿತ ಕಾರ್ಮಿಕ ವ್ಯವಸ್ಥೆ ಅಂಥೇಳಿ ಹೇಳ್ತೀವಿ ಬಾಂಡೆಡ್ ಲೇಬರ್ ಸಿಸ್ಟಮ್ಗೆ. ಸೊ ಏನು ಈ ಆ್ಯಕ್ಟ್ನ ಮುಖ್ಯ ಉದ್ದೇಶಗಳೇನು? ಈಗ ಬಂಧಿತ ಕಾರ್ಮಿಕ ವ್ಯವಸ್ಥೆ ಅಂದರೆ, ಇನ್ನೂ ಕನ್ನಡದಲ್ಲಿ ನಿಮ್ಗೆ ತುಂಬ ಸಿಂಪಲಾಗಿ ಅರ್ಥ ಆಗೋಕ್ಕೆ ಹೇಳೋದಾದರೆ, ಜೀತದಾಳು ವ್ಯವಸ್ಥೆ ಅಂಥೇಳಿ ಇದೆ ಅಲ್ವಾ. ಹಿಂದಿನ ಕಾಲದಿಂದನೂ ನೀವು ನೋಡ್ಬೋದು, ಯಾರೋ ಒಬ್ಬ ಜಮೀನ್ದಾರ ಇರ್ತಾನೆ ಅಥವಾ ಊರಲ್ಲಿ ಒಬ್ಬ ಗೌಡ, ಅಂದರೆ ಜಾಸ್ತಿ ಜಮೀನಿರೋನು ದುಡ್ಡಿರೋರು ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ ಸಾಲ ತಗೋತಾರೆ. ಸಾಲವನ್ನು ತೀರಿಸ್ಲಿಕ್ಕೆ ಕಷ್ಟ ಆದಾಗ ಏನಾಗುತ್ತೆ, ಇವ್ರು ಹೋಗ್ಬಿಟ್ಟು ಅವರ ಮನೆಯಲ್ಲಿ ಜೀತದಾಳಾಗಿ ಕೆಲಸ ಮಾಡ್ತಾರೆ. ಅಂದರೆ ಆ ಸಾಲದ ಮೊತ್ತ, ಬಡ್ಡಿ ಸಮೇತ ಆ ಸಾಲದ ಮೊತ್ತ ತೀರಲ್ಲಿವರೆಗೂ ಯಾವುದೇ ರೀತಿ ಸಂಬಳ ತಗೊಳ್ಳದೆ, ಇವರು ಸಂಬಳ ಕೊಡದೆ ಜಮೀನ್ದಾರರು ಈ ವ್ಯಕ್ತಿಗಳನ್ನ ದುಡಿಸ್ಕೋತಾರೆ. ಅವ್ರ ಮನೆಯಲ್ಲಿ ಕೊಟ್ಟರೆ ಒಂದು ಹೊತ್ತಿಂದು ಊಟ ಕೊಡ್ತಾರೆ ಅಷ್ಟೆ,
ಗೊತ್ತಾಯ್ತಾ? ಸೊ ಇದಕ್ಕೆ ಬಾಂಡೆಡ್ ಲೇಬರ್ ಸಿಸ್ಟಮ್ ಅಥವಾ ಜೀತದಾಳು ವ್ಯವಸ್ಥೆ ಅಂತ ಹೇಳಿಬಿಟ್ಟು ನಾವು ಹೇಳೋವಂಥದ್ದು. ಇದರ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ? ಹಾಗಾದರೆ ಯಾಕೆ ಈ ಆ್ಯಕ್ಟ್ ಬಂತು, ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬೊಲಿಷನ್ ಆ್ಯಕ್ಟ್ ಯಾಕೆ ಬಂತು ಅಂತಂದರೆ ಆಬ್ಜೆಕ್ಟಿವ್ಸ್ ಏನು ಅಂತಂದರೆ, ಆ್ಯನ್ ಆ್ಯಕ್ಟ್ ಟು ಪ್ರೊವೈಡ್ ಫಾರ್ ದ ಅಬೊಲಿಷನ್ ಆಫ್ ಬಾಂಡೆಡ್ ಲೇಬರ್ ಸಿಸ್ಟಮ್ ವಿತ್ ಅ ವ್ಯೂ ಆಫ್ ಪ್ರಿವೆಂಟ್ ದ ಎಕನಾಮಿಕ್ ಆ್ಯಂಡ್ ಫಿಸಿಕಲ್ ಎಕ್ಸ್ಪ್ಲಾಯಿಟೇಷನ್ ಆಫ್ ದ ವೀಕರ್ ಸೆಕ್ಷನ್ಸ್ ಆಫ್ ದ ಪೀಪಲ್ ಆ್ಯಂಡ್ ಫಾರ್ ಮ್ಯಾಟರ್ ಕನೆಕ್ಟೆಡ್ ವಿತ್ ಆರ್ ಇನ್ಸಿಡೆಂಟಲ್ ದೇ ಟು. ಅಂದರೆ ಈ ಬಂಧಿತ ಕಾರ್ಮಿಕ ವ್ಯವಸ್ಥೆಯನ್ನು ಮುಖ್ಯವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ. ಬಂಧಿತ ಕಾರ್ಮಿಕ ವ್ಯವಸ್ಥೆಯಲ್ಲಿ ಏನಾಗ್ತಿತ್ತು, ಯಾರು ಬಂಧಿತ ಕಾರ್ಮಿಕರಿದ್ರಲ್ವ ಅವರು ಹೆಚ್ಚಿನದಾಗಿ ದುರ್ಬಲ ವರ್ಗಗಳವರು ಆಗಿರ್ತಾ ಇದ್ರು, ಮತ್ತು ಯಾರಿಗೆ ಹಣದ ಸಮಸ್ಯೆ ಇದೆ ಅಂಥವರೇ ಬಂಧಿತ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರು. ಇದರಿಂದ ಏನಾಯಿತು, ಅವ್ರಿಗೆ ದೈಹಿಕವಾಗಿ ಹಾಗೂ ಆರ್ಥಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಶೋಷಣೆ ಆಗ್ತಾಯಿತ್ತು, ಎಕ್ಸ್ಪ್ಲಾಯಿಟೇಷನ್ ಆಗ್ತಾಯಿತ್ತು. ಸೊ ಇದನ್ನು ತಡೆಗಟ್ಟಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಈ ಕಾಯಿದೆಯನ್ನು ಜಾರಿಗೆ ತಂದಿರೋವಂಥದ್ದು. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಬಾಂಡೆಡ್ ಲೇಬರ್ ಅಂದರೆ ಯಾರು ಅಂತೇಳಿ, ಹೂ ಈಸ್ ಬಾಂಡೆಡ್ ಲೇಬರರ್ ಅಥವಾ ಬಂಧಿತ ಕಾರ್ಮಿಕರು ಅಂದರೆ ಯಾರು ಅಂತ. ಅ ಲೇಬರ್ ಹೂ ಇನ್ಕ್ಯೂರ್ಸ್ ಆರ್ ಹ್ಯಾಸ್ ಆರ್ ಈಸ್ ಪ್ರೆಸ್ಯೂಮ್ಡ್ ಟು ಹ್ಯಾವ್ ಇನ್ಕರ್ಡ್ ಅ ಬಾಂಡೆಡ್ ಡೆಪ್ಟ್. ಅಂದರೆ ಯಾವ ವ್ಯಕ್ತಿ, ಒಬ್ಬ ವ್ಯಕ್ತಿ ಯಾರ್ದಾದ್ರೂ ಬಳಿ ಸಾಲ ತೆಗೆದುಕೊಂಡಿದ್ರೆ ಅದನ್ನು ಮರುಪಾವತಿಸಲು ಕಷ್ಟ ಇರೋ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ, ಯಾವ ವ್ಯಕ್ತಿ ಹತ್ರ ಸಾಲ ಪಡ್ಕೊಂಡಿರ್ತಾನೋ ಅವನ ಬಳಿ ಸಾಲ ತೀರುವವರೆಗೂ ಕೂಡ ಕೆಲಸ ಮಾಡ್ತಾನೆ. ಗೊತ್ತಾಯ್ತಾ? ಯಾವುದೇ ಒಂದು ಹಣವನ್ನು ಸಂಬಳ ರೂಪದಲ್ಲಿ ಪಡೆದ ಕೆಲಸ ಮಾಡ್ತಾನೆ. ಇಂತಹ ವ್ಯಕ್ತಿಯನ್ನು ಬಂಧಿತ ಕಾರ್ಮಿಕ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಸೊ ಇಲ್ಲಿ ಬರೀ ದೊಡ್ಡವ್ರು ಮಾತ್ರ ಅಲ್ಲ, ಮಕ್ಕಳನ್ನು ಕೂಡ ಜೀತದಾಳಾಗಿ ನೇಮಿಸ್ತಾರೆ. ಅಪ್ಪ ಅಮ್ಮ ಅವ್ರಿಗೇನೋ ಕಷ್ಟ ಇರೋ ಸಂದರ್ಭದಲ್ಲಿ ಏನಕ್ಕೋ ಬರೀ ಕಷ್ಟ ಅನ್ನೋಕ್ಕಿಂತ ಕುಡಿಯೋಕ್ಕೋಸ್ಕರ ಕೂಡ ಅನೇಕ ಸಲ ದುಡ್ಡು ಬೇಕು ಅಂಥೇಳಿ ಮಕ್ಕಳನ್ನ ಜೀತದಾಳಾಗಿ ಮಾಡಿ ಸಾಲ ತೊಗೊಂಡಿರ್ತಾರೆ. ಆ ಸಾಲ ತೀರಿಸಲಿಕ್ಕೆ ಮಕ್ಕಳನ್ನು ಕೂಡ ಶಾಲೆ ಬಿಡಿಸಿ ಜೀತದಾಳನ್ನಾಗಿ ಮಾಡ್ತಾರೆ. ನೀವು ಗಮನಿಸಿರ್ಬೋದು ಹಿಂದಿನ ಕಾಲದಲ್ಲಂತೂ ಈ ಆ್ಯಕ್ಟ್ ಬಂದಿದ್ದು 1976 ಆ ಸಂದರ್ಭದಲ್ಲಿ ಅಲ್ವಾ. ಸೊ ಆವಾಗಂತೂ ತುಂಬ ಈ ವ್ಯವಸ್ಥೆ ಇತ್ತು. ಈಗ ಏನು ಸಾಲ ತೊಗೊಂಡಿದ್ದಾರೆ ಯಾರ ಹತ್ರನಾದರೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಆ ಜಮೀನ್ದಾರರೇ ಹೇಳ್ತಿದ್ರು, ಮಗನ ಯಾಕೆ ಶಾಲೆಗೆ ಕಳಿಸ್ತೀಯಾ, ಮಗಳನ್ನ ಯಾಕೆ ಶಾಲೆಗೆ ಕಳಿಸ್ತೀಯಾ, ಅವ್ರು ಓದು ಮಾಡಬೇಕಾಗಿದ್ದೇನಿದೆ ಅಲ್ವಾ, ಅವ್ರನ್ನ ಬಿಡು ನನ್ನ ಹತ್ರ ಕೆಲ್ಸಕ್ಕೆ ಕಳಿಸು, ಕೆಲಸ ಮಾಡಲಿ, ಸಾಲ ತೀರಿಸ್ಲಿ ನಿಂದು ಅಂಥೇಳಿ ಜಮೀನ್ದಾರರೇ ಹೇಳ್ತಾಯಿದ್ರು. ಸೊ ಇವರು ಅದೇ ಥರ ಮಾಡ್ತಾಯಿದ್ರು, ಶಾಲೆ ಕಳಿಸೋದು ಬಿಟ್ಟು ಓದನ್ನು ನಿಲ್ಲಿಸ್ಬಿಟ್ಟು ಮಕ್ಕಳನ್ನ ಮನೆ ಕೆಲಸಕ್ಕೆ ಹಚ್ತಿದ್ರು ಅಲ್ವಾ. ಸೊ ಇಲ್ಲಿ ಬಂಧಿತ ಕಾರ್ಮಿಕರು ಅಂತ ಹೇಳ್ತೀವಿ, ಮಕ್ಕಳು ಕೂಡ ಇದರಲ್ಲಿ ಒಳಗೊಳ್ತಾರೆ. ಹಾಗಾದರೆ ಅಬೊಲಿಷನ್ ಆಫ್ ಬಾಂಡೆಡ್ ಲೇಬರ್ ಸಿಸ್ಟಮ್ ನಿರ್ಮೂಲನೆ ಹೇಗೆ ಮಾಡುವಂಥದ್ದು, ಯಾಕೆ ಬಂಧಿತ ಕಾರ್ಮಿಕ ವ್ಯವಸ್ಥೆ ಜೀತದಾಳು ವ್ಯವಸ್ಥೆನ ಯಾಕೆ ನಿರ್ಮೂಲನೆ ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ನಿರ್ಮೂಲನೆ ಮಾಡಬೇಕು ಅಂತ ನೋಡ್ತಾ ಹೋದರೆ, ದ ಬಾಂಡೆಡ್ ಲೇಬರ್ ಸಿಸ್ಟಮ್ ಶಾಲ್ ಸ್ಟ್ಯಾಂಡ್ ಅಬಾಲಿಶ್ಡ್ ಆ್ಯಂಡ್ ಎವ್ರಿ ಬಾಂಡೆಡ್ ಲೇಬರ್ಸ್ ಶಾಲ್ ಸ್ಟ್ಯಾಂಡ್ ಫ್ರೀ ಆ್ಯಂಡ್ ಡಿಸ್ಚಾರ್ಜ್ಡ್ ಫ್ರಮ್ ಎನಿ ಒಬ್ಲಿಗೇಷನ್ ಟು ರೆಂಡರ್ ಎನಿ ಬಾಂಡೆಡ್ ಲೇಬರ್. ನೋ ಪರ್ಸನ್ ಶಾಲ್ ಮೇಕ್ ಎನಿ ಅಡ್ವಾನ್ಸ್ ಅಂಡರ್ ದ ಬಾಂಡೆಡ್ ಲೇಬರ್ ಸಿಸ್ಟಮ್ ಆರ್ ಕಂಪೆಲ್ ಎನಿ ಪರ್ಸನ್ ಟು ರೆಂಡರ್ ಎನಿ ಬಾಂಡೆಡ್ ಲೇಬರ್ ಆರ್ ಅದರ್ ಫಾರ್ಮ್ ಆಫ್ ಫೋರ್ಸ್ಡ್ ಲೇಬರ್. ಸೊ ಏನು ಅಂತ ನೋಡಿದರೆ, ಬಂಧಿತ ಕಾರ್ಮಿಕ ವ್ಯವಸ್ಥೆಯನ್ನು ಹೋಗಲಾಡಿಸುವಂಥದ್ದು ಮುಖ್ಯವಾಗಿ, ಹಾಗೆ ಪ್ರತಿಯೊಬ್ಬ ಬಂಧಿತ ಕಾರ್ಮಿಕನನ್ನು ಬಂಧ ಮುಕ್ತಗೊಳಿಸಬೇಕು, ಹಾಗೆ ಆತನ ಜವಾಬ್ದಾರಿಯಿಂದ ಮುಕ್ತಗೊಳಿಸಬೇಕು ಅನ್ನೋದು ಮುಖ್ಯವಾಗಿ ಈ ಆ್ಯಕ್ಟ್ನಲ್ಲಿ ಹೇಳಿರುವಂಥದ್ದು. ಹಾಗೆ ಯಾವುದೇ ವ್ಯಕ್ತಿ ಕೂಡ ಈ ವ್ಯವಸ್ಥೆಯ ಅಡಿಯಲ್ಲಿ ಸಾಲ ಮಾಡಬಾರ್ದು. ನಾನು ನಿಮಗೆ ಜೀತದಾಳಾಗಿ ಕೆಲಸ ನಿರ್ವಹಿಸ್ತೀನಿ, ನನಗೆ ಸಾಲ ಕೊಡಿ, ಅಥವಾ ನನ್ನ ಮಗ ನನ್ನ ಹೆಂಡತಿ ಮಗಳನ್ನು ನಾನು ನಿಮ್ಮ ಹತ್ರ ಜೀತದಾಳಾಗಿ ಕೆಲಸಕ್ಕಿಡ್ತೀನಿ ನನಗೆ ಸಾಲ ಕೊಡಿ ಅಂತ ಹೇಳಿ ಯಾವುದೇ ವ್ಯಕ್ತಿ ಕೂಡ ಸಾಲ ಮಾಡಬಾರ್ದು. ಹಾಗೆ ಯಾವುದೇ ವ್ಯಕ್ತಿಯು ಒತ್ತಾಯಕ್ಕೊಳಪಟ್ಟು ಇನ್ನೊಬ್ಬ ವ್ಯಕ್ತಿಯನ್ನು ಬಂಧಿತ ಕಾರ್ಮಿಕನನ್ನಾಗಿ ನೇಮಿಸ್ಕೊಳ್ಬಾರ್ದು. ಅಂದರೆ ಈಗ ಎಕ್ಸಾಂಪಲ್ ತೊಗೊಳ್ಳಿ, ನೀವು ಒಬ್ಬರು ಜಮೀನ್ದಾರರು ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ತುಂಬ ತೋಟ ಗದ್ದೆ ಎಲ್ಲ ಇದೆ, ನಿಮ್ಮ ಹತ್ರ ಕೆಲಸ ಮಾಡೋಕ್ಕೆ ಆಳುಗಳು ಬೇಕು. ಆದರೆ ನಿಮಗೆ ಗೊತ್ತು ಈ ಥರ ಜೀತಕ್ಕೆ ಇಟ್ಕೊಳ್ಳೋವಂಥದ್ದು ಒಳ್ಳೆಯದಲ್ಲ ಒಬ್ರನ್ನ ಅಂಥೇಳಿ. ಸೊ ಆವಾಗ ಆದರೂ ಕೂಡ ಯಾರೋ ಇನ್ನೊಬ್ಬರು ಬಂದುಬಿಟ್ಟು ನಾನು ನನಗೆ ಸಾಲ ಕೊಡಿ ನಾನು ನಿಮ್ಮ ಹತ್ರ ಜೀತದಾಳಾಗಿ ದುಡಿತೀನಿ ಅಂತ ನೀವು ಒತ್ತಾಯ ಮಾಡಿದರೆ ಅದು ತಪ್ಪು.
ಗೊತ್ತಾಯ್ತಾ, ಆ ಒತ್ತಾಯ ಮಾಡುವಂಥದ್ದು ತಪ್ಪು. ನೀವು ಅವರ ಒತ್ತಾಯಕ್ಕೆ ಒಳಪಟ್ಟು ನೀವು ಅವ್ರನ್ನ ಅವ್ರಿಗೆ ಸಾಲ ಕೊಟ್ಟು ಅವ್ರನ್ನ ಜೀತದಳಾಗಿ ನೇಮಿಸ್ಕೊಳ್ಳೋವಂಥದ್ದು ಕೂಡ ದೊಡ್ಡ ತಪ್ಪು. ಸೊ ಇದೆಲ್ಲದರಿಂದ ಹೊರಗೆ ಬರಬೇಕು, ಇದೆಲ್ಲದನ್ನು ನಿರ್ಮೂಲನೆ ಮಾಡಬೇಕು ಅಂಥೇಳಿ ಈ ಕಾಯಿದೆ ಮುಖ್ಯವಾಗಿ ಹೇಳುವಂಥದ್ದು. ಮುಂದೆ ಇನ್ನೂ ಏನು ಹೇಳುತ್ತೆ ಅಂದರೆ, ಪ್ರಾಪರ್ಟಿ ಆಫ್ ಬಾಂಡೆಡ್ ಲೇಬರ್ ಟು ಬಿ ಫ್ರೀಡ್ ಫ್ರಮ್ ಮಾರ್ಟೇಜ್, ಮಾರ್ಟೇಜ್ ವಿಲ್ ರಿಸ್ಟೋರ್ ದ ಪ್ರಾಪರ್ಟಿ ಆ್ಯಂಡ್ ಇಫ್ ಡಿಲೇಡ್ ವಿಲ್ ಬಿ ಲೇಬಲ್ ಫಾರ್ ಮೀನ್ ಪ್ರಾಫಿಟ್. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಮಾರ್ಟೇಜ್ ಅಂತಂದರೆ ಅಡ ಇಡೋದು, ಅಥವಾ ಅಡ ಇಡುವಾಗ ನಾವು ಪತ್ರ ಮಾಡ್ಕೋತೀವಲ್ವಾ, ಆ ಪತ್ರವನ್ನು ನಾವು ಮಾರ್ಟೇಜ್ ಅಂಥೇಳಿ ಹೇಳ್ತಾರೆ ಇಲ್ಲಿ. ಸೊ ಈಗ ಬಂಧಿತ ವ್ಯಕ್ತಿಯ ಆಸ್ತಿಯನ್ನು ಅಡ ಇಟ್ಟಿದ್ರೆ, ಅಂದರೆ ಈಗ ನಾನು ಒಬ್ಬ ಜೀತದಾಳು ಅಂತಾದರೆ ನನ್ನ ಹತ್ರ ಒಂದು ಸ್ವಲ್ಪ 7 ಸೆನ್ಸು 8 ಸೆನ್ಸು ಜಾಗ ಇದೆ. ಸೊ ನನ್ನ ಜಾಗವನ್ನು ನಾನು ಯಾರ ಹತ್ರ ಏನು ಜೀತದಾಳ ಕೆಲಸ ನಿರ್ವಹಿಸ್ತೀನಲ್ವಾ, ಸೊ ಅವ್ರ ಹತ್ರ ಅಡ ಇಟ್ಟಿರ್ತೀನಿ. ನನಗೆ ಸಾಲ ತೀರ್ಸೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಏನಾಗುತ್ತೆ, ಅದು ನನ್ನ ಆಸ್ತಿ ಅವರಿಗೆ ಸೇರುತ್ತೆ ಅಲ್ವಾ. ಆದರೆ ಈ ಆ್ಯಕ್ಟ್ ಹೇಳೋ ಪ್ರಕಾರ ಈಗ ಬಂಧಿತ ವ್ಯಕ್ತಿಯ ಅಥವಾ ಕಾರ್ಮಿಕನ ಆಸ್ತಿಯನ್ನು, ಜೀತದಾಳಿನ ಆಸ್ತಿಯನ್ನು ಅಡ ಇಟ್ಟಿದ್ದೆ ಆದರೆ ಅದನ್ನ ಆ ವ್ಯಕ್ತಿಗೆ ಮರಳಿಸಬೇಕು ಅಂಥೇಳಿ. ಮರಳಿಸೋದನ್ನ ತಡ ಮಾಡೋ ಹಾಗಿಲ್ಲ, ತಡ ಮಾಡಿದರೆ ಅದಕ್ಕೆ ಮಧ್ಯಂತರ ಲಾಭ ಅಂಥೇಳಿ ಇರುತ್ತೆ. ಆ ಮಧ್ಯಂತರ ಲಾಭಕ್ಕೆ ಕಾರಣ ಆಗುತ್ತೆ ಅಂತಂದರೆ ಆ ಪ್ರಾಪರ್ಟಿ ಏನಿರುತ್ತಲ್ವ ಅದು ವಾಪಸ್ ಯಾರಿಗೆ, ಯಾವ ವ್ಯಕ್ತಿ ಅಡ ಇಟ್ಟಿರ್ತಾರಲ್ವ ಅವರಿಗೆ ಹೋಗುತ್ತೆ. ಆದರೆ ಅದ್ರ ಜೊತೆ ಒಂದಷ್ಟು ಅಮೌಂಟ್ನ ಕೂಡ ಕೊಡಬೇಕಾಗುತ್ತೆ ಅನ್ನೋಂಥದನ್ನ ಮುಖ್ಯವಾಗಿ ಹೇಳಿರೋವಂಥದ್ದು. ಸೊ ಇದಿಷ್ಟೆಲ್ಲ ಆಯಿತು. ಈ ಆ್ಯಕ್ಟ್ ಬಂದ ಮೇಲೂ ಕೂಡ ನಾನು ಜೀತದಾಳನ್ನು ನೇಮಿಸ್ಕೊಂಡಿದ್ದೀವಿ, ಯಾರು ಒಬ್ಬ ವ್ಯಕ್ತಿ ಇನ್ನೂ ಜೀತದಾಳ ಪದ್ಧತಿ ಬಾಂಡೆಡ್ ಲೇಬರ್ ಸಿಸ್ಟಮ್ನ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಅಂತಂದರೆ ವಾಟ್ ಈಸ್ ದ ಪೆನಾಲ್ಟಿ ಫಾರ್ ದೆಮ್ ಅಂತ ಹೇಳೋದನ್ನ ಈ ಆ್ಯಕ್ಟ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿಯ ದಂಡವನ್ನು ವಿಧಿಸಬೇಕು ಆ ವ್ಯಕ್ತಿಗೆ ಅಂಥೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ನೋಡೋಣ ಈಗ. ಎನಿ ಪರ್ಸನ್ ಹೂ ಆಫ್ಟರ್ ದ ಕಮೆನ್ಸ್ಮೆಂಟ್ ಆಫ್ ದ ಆ್ಯಕ್ಟ್ ಕಂಪೆಲ್ಸ್ ಎನಿ ಪರ್ಸನ್ ಟು ರೆಂಡರ್ ಎನಿ ಬಾಂಡೆಡ್ ಲೇಬರ್ ಈಸ್ ಪನಿಷಬಲ್ ವಿತ್ ಇಂಪ್ರಿಸಾನ್ಮೆಂಟ್ ಫಾರ್ ಅ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 3 ಇಯರ್ಸ್ ಆ್ಯಂಡ್ ಆಲ್ಸೋ ವಿತ್ ಫೈನ್ ವಿಚ್ ಮೇ ಎಕ್ಸ್ಟೆಂಡ್ ಟು 2,000 ರುಪೀಸ್. ಅಂದರೆ ಈಗ ಯಾವುದೇ ವ್ಯಕ್ತಿ ಈ ಆ್ಯಕ್ಟ್ ಕಮೆನ್ಸ್ಮೆಂಟ್ ಆದ ನಂತರದಲ್ಲಿ ಕೂಡ ಯಾವುದೇ ವ್ಯಕ್ತಿ ಬಾಂಡೆಡ್ ಲೇಬರ್ ಸಿಸ್ಟಮ್ನ ಇಟ್ಕೊಂಡಿದ್ದಾರೆ, ಇನ್ನೂ ಜೀತದಾಳುಗಳನ್ನ ಇಟ್ಕೊಂಡಿದ್ದಾರೆ ಅಂತಂದರೆ, ಅಥವಾ ಜೀತದಾಳುಗಳನ್ನ ಇಟ್ಕೊಳ್ಳಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಅಥವಾ ಅವರ ಆಸ್ತಿಯನ್ನು ಅಡವಿಟ್ಕೊಂಡಿದ್ದಾರೆ, ಅಥವಾ ಜೀತದಾಳುಗಳಾಗಿ ತಗೊಳ್ಳೋ ಥರ ಒತ್ತಾಯ ಮಾಡ್ತಿದ್ದಾರೆ ಅಂತೆಲ್ಲ ಆದರೆ ಅವರಿಗೆ ಯಾವ ರೀತಿಯ ಶಿಕ್ಷೆ ವಿಧಿಸಬೇಕು ಅಂತ ನೋಡಿ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಜೈಲು ಶಿಕ್ಷೆ, ಮುಖ್ಯವಾಗಿ ಜೈಲು ಶಿಕ್ಷೆ ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 3 ಇಯರ್ಸ್, 3 ವರ್ಷದವರೆಗೆ ಕೂಡ ಇಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಹಾಗೆ ಫೈನ್ ಕಟ್ಟಬೇಕು. ಫೈನ್ ಎಷ್ಟು ಕೊಡಬೇಕು ಅಂತಂದರೆ ಮ್ಯಾಕ್ಸಿಮಮ್ 2,000ವರೆಗೆ ಫೈನ್ ಕಟ್ಟೋ ಅಂಥದ್ದು ಕೂಡ ಇರುತ್ತೆ. ಸೊ ಇದು ಮುಖ್ಯವಾಗಿ ದಂಡ. ಸೊ ಈ ಥರ ಈ ಆ್ಯಕ್ಟ್ ಬಂದ ನಂತರ ಏನಾಯಿತು, ತುಂಬ ಜೀತದಾಳು ಪದ್ಧತಿ ತುಂಬ ನಿರ್ಮೂಲನೆ ಆಗಿದೆ ಅಲ್ವಾ. ಅದ್ರ ಜೊತೆಗೆ ಇನ್ನೊಂದು ಏನು ಬಂತು, ಉಳುವವನೇ ಹೊಲದೊಡೆಯ. ಸೊ ಈ ಥರ ಕಾನೂನುಗಳೆಲ್ಲ ಬರೋಕ್ಕೆ ಶುರುವಾದ ಮೇಲೆ ಜೀತದಾಳು ಸಮಸ್ಯೆ ನಿರ್ಮೂಲನೆ ಆಗಿದೆ. ಈಗ ಏನಿದೆ ವ್ಯವಸ್ಥೆ, ಸಾಲ ತಗೋತಾರೆ ಆದರೆ ಈ ಸಾಲ ಮರುಪಾವತಿ ಆಗಲಿವರೆಗೆ ದುಡಿಸ್ಕೊಳ್ಳೋದು ಆ ಥರ ಇರಲ್ಲ ಅಲ್ವಾ. ಅವರಿಗೆ ಸಂಬಳ ಕೊಟ್ಟು ದುಡಿಸ್ಕೋತಾ ಇರ್ತಾರೆ, ಆ ಸಂಬಳದಲ್ಲಿ ಅವರು ಉಳಿತಾಯ ಮಾಡಿ ಮಾಡಿ ಸಾಲವನ್ನು ವಾಪಸ್ ಕಟ್ಟಬೇಕು, ಅಥವಾ ಅವ್ರ ಕೈಗೆ ದುಡ್ಡು ಬಂದಾಗ ವಾಪಸ್ ಕೊಡೋದು. ಸೊ ಈ ಥರ ಇರುತ್ತೆ. ಸೊ ನೀವೇ ಗಮನಿಸಿದ ಪ್ರಕಾರ ಈಗ ನಿರ್ಮೂಲನೆ, ಜೀತದಾಳು ಪದ್ಧತಿ ಹೆಚ್ಚಿನ ಮಟ್ಟಿಗೆ ನಿರ್ಮೂಲನೆ ಆಗಿದೆ. ಸೊ ಇದಿಷ್ಟು ಬಾಂಡೆಡ್ ಲೇಬರ್ ಸಿಸ್ಟಮ್ ಬಗ್ಗೆ ಆಯಿತು. ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಸೊ ಅರ್ಥ ಆಗಿಲ್ಲ ಅಂತಂದರೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಮತ್ತು ವೀಡಿಯೋ ಕೇಳ್ತಾ ಕೇಳ್ತಾ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಕೂಡ PPT ಇದೆ. ಮತ್ತೇನಾದರೂ ಡೌಟ್ಸ್ ಬಂದರೆ ಕೇಳಿ. ಥ್ಯಾಂಕ್ ಯು.